ಇನ್ನು ಬೆಂಗಳೂರಿನಲ್ಲಿ ಬಿಬಿಎಂಪಿ ಎಡವಟ್ಟುಗಳು ಹಾಗೆ ಮುಂದುವರಿತಾ ಇದೆ. ನಾಗರಬಾವಿಯ ಅವಳಿ ಮಕ್ಕಳಿಗೆ ಕೊರೋನಾ ತಗುಲಿದೆ. ಆದರೆ ಅಧಿಕಾರಿಗಳು ಮಾತ್ರ ಒಂದಕಡೆ ಬೆಡ್ ಅನ್ನು ಕೊಡ್ತಿಲ್ಲ. ಮಕ್ಕಳು ಅಸಿಂಪ್ಟೊಮ್ಯಾಟಿಕ್ ಆದರೂ ಹೋಮ್ ಐಸೋಲೇಷನ್ ಕೂಡ ಮಾಡೋದಿಕ್ಕೆ ಒಪ್ತಿಲ್ಲ. ಹೀಗಾಗಿ ಅವಳಿ ಮಕ್ಕಳ ತಾಯಿ ನಿನ್ನೆ ಮಧ್ಯಾಹ್ನದಿಂದ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ ಎದುರಲ್ಲೇ ಕಾಯ್ತಾ ಇದ್ದರು. ರಾತ್ರಿ 10 ಗಂಟೆ ಆದರೂ ಕೂಡ ಬೆಡ್ ಸಿಕ್ಕಿಲ್ಲ. ಕೂಡಲೇ ಈ ಬಗ್ಗೆ ಸುವರ್ಣ ನ್ಯೂಸ್ ಯಾವಾಗ ವರದಿ ಪ್ರಸಾರ ಮಾಡ್ತೋ ಎಚ್ಚತ್ತಂತ ಅಧಿಕಾರಿಗಳು ಮಕ್ಕಳನ್ನ ಜನರಲ್ ವಾರ್ಡ್ ಗೆ ಶಿಫ್ಟ್ ಮಾಡುವ ಬದಲು ಹೋಮ್ ಐಸೋಲೇಷನ್ ಗೆ ಶಿಫ್ಟ್ ಮಾಡಿದ್ದಾರೆ. ಬಿಬಿಎಂಪಿ ಇಂದ ಮತ್ತೊಂದು ಎಡವಟ್ಟಿದು. ನಾಗರಬಾವಿಯ ಅವಳಿ ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಆದರೆ ಅಧಿಕಾರಿಗಳು ಮಾತ್ರ ಒಂದಕಡೆ ಬೆಡ್ ಕೊಡ್ತಾ ಇಲ್ಲ, ಮತ್ತೊಂದೆಡೆ ಮಕ್ಕಳು ಅಸಿಂಪ್ಟೊಮ್ಯಾಟಿಕ್ ಆದರೂ ಹೋಮ್ ಐಸೋಲೇಷನ್ ನಲ್ಲಿ ಇಡೋದಿಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಅವಳಿ ಮಕ್ಕಳ ತಾಯಿ ನಿನ್ನೆ ಮಧ್ಯಾಹ್ನದಿಂದ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ ಎದುರಲ್ಲೇ ಕಾಯ್ತಾ ಇದ್ರು. ಆ ದೃಶ್ಯವನ್ನ ಗಮನಿಸ್ತಾ ಇದ್ರಿ, ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿಯೇ ಕೂತು ಕಾಯ್ತಾ ಇದ್ರು. ರಾತ್ರಿ 10 ಗಂಟೆ ಆದರೂ ಕೂಡ ಅವರಿಗೆ ಬೆಡ್ ಸಿಕ್ಕಿಲ್ಲ. ಅಧಿಕಾರಿಗಳು ಮಕ್ಕಳನ್ನ ಜನರಲ್ ವಾರ್ಡ್ ಗೆ ಶಿಫ್ಟ್ ಮಾಡುವ ಬದಲು ಹೋಮ್ ಐಸೋಲೇಷನ್ ಗೆ ಶಿಫ್ಟ್ ಮಾಡಿದ್ದಾರೆ. ಸುವರ್ಣ ನ್ಯೂಸ್ ಯಾವಾಗ ಈ ಕುರಿತಾಗಿ ವಿಸ್ತೃತ ವರದಿ ಪ್ರಸಾರ ಮಾಡ್ತೋ ಆಗ ಎಚ್ಚೆತ್ತಂತಹ ಅಧಿಕಾರಿಗಳು ಮಕ್ಕಳನ್ನ ಜನರಲ್ ವಾರ್ಡ್ ಗೆ ಶಿಫ್ಟ್ ಮಾಡೋ ಬದಲು ಹೋಮ್ ಐಸೋಲೇಷನ್ ಗೆ ಶಿಫ್ಟ್ ಮಾಡಿದ್ದಾರೆ. ಬಿಬಿಎಂಪಿಯ ಮತ್ತೊಂದು ಎಡವಟ್ಟಿದೆ.